ಅವರಿಗೆ ತಂದೆ ಕೂಡ ಮುಖ್ಯಮಂತ್ರಿಯಾಗಿದ್ದಂತ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರತಕ್ಕಂತ ಫ್ಯಾಮಿಲಿಯು ಅವರಿಂದ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಕೆಲಸಗಳನ್ನು ಅಭಿವೃದ್ಧಿಯನ್ನು ಉತ್ತಮ ಆಡಳಿತವನ್ನು ನಾವು ನಿರೀಕ್ಷಿಸಬಹುದು ಸೋ ಈ ಸಂದರ್ಭದಲ್ಲಿ ಅವರವರ ಸಂಪುಟವನ್ನು ವಿಸ್ತರಣೆ ಮಾಡಬೇಕಾಗಿದೆ ಮಾಡುವಂತ ಸಂದರ್ಭದಲ್ಲಿ ಹೇಗೆ ಭಾರತದ ಪ್ರಧಾನಮಂತ್ರಿ ಮೋದಿಯವರು ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರಿಗೂ ಕೂಡ ತಮ್ಮ ಸಂಪುಟದಲ್ಲಿ ಅವಕಾಶ ಕೊಟ್ಟರು ಯುವಕರಿಗೆ ಹೆಚ್ಚು ಆದ್ಯತೆಗಳನ್ನು ಕೊಟ್ಟರು ಅನುಭಾವಿಕರಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟರು ಅದೇ ರೀತಿ ಬೊಮ್ಮಾಯಿಯವರು ಕೂಡ ತಮ್ಮ ಸಂಪುಟದಲ್ಲಿ ಹೆಚ್ಚು ಯುವಕರು ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂತವರು ಊರುಗಳ ಒಡಗೂಡಿ ಒಂದು ಟೀಮ್ ಕರ್ನಾಟಕದ ಆಡಳಿತ ಮತ್ತು ಅಭಿವೃದ್ಧಿ ಮತ್ತು ಹಲವಾರು ವಿಚಾರಗಳಲ್ಲಿ ಅವರು ಹೆಚ್ಚು ಆಸಕ್ತಿ ತಗೊಂಡು ಕೆಲಸ ಮಾಡೋದ್ರೊಂದಿಗೆ ಸರ್ಕಾರದ ಧ್ಯೇಯ ಅಕ್ಷರ ಮತ್ತು ಆರೋಗ್ಯ ಆಗಬೇಕು ಈ ನಾಡಿನ ಅಕ್ಷರ ಈ ನಾಡಿನ ಆರೋಗ್ಯ ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತಲೂ ಕೂಡ ನಾನು ಅವರಲ್ಲಿ ಆಗ್ರಹ ಮಾಡ್ತಾ ಇದ್ದೆ ಸರ್ ಕಳೆದ ಬಾರಿ ತಮಗೆ ಕಾನೂನು ತೊಡಕಿನ ಕಾರಣ ನೀಡಿದ್ರು ಈ ಬಾರಿ ಕಾನೂನು ತೊಡಕಿ ಅದು ಯಾವ ತೊಡಕಿದೆಯೋ ಪಡ್ಕಿದ್ಯೋ ನಾವೇನು ಬೇಡ ಪರಿ ಮಂತ್ರಿಗಿರಿ ಬೇರೆಯವರಿಗೆ ಕೊಡ್ಲಿ ಹಿರಿಯರಿಗೆ ಹೌದು ನಿಜ ಕೆಲವರು ಹಳಬರು ಹೊಸಬರನ್ನೆಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಕೊಂಡು ಸಂಪುಟ ಆಗಬೇಕು ಕೆಲವರು ಯುವಕರಿಗೆ ಆದ್ಯತೆ ಕೊಡಬೇಕು ಹೊಸಬರಿಗೆ ಆದ್ಯತೆ ಕೊಡಬೇಕಾಗ್ತದೆ ಮತ್ತು ಅನುಭಾವಿಕ ಹಳಬರು ಹೊಸಬರಿನ ಒಂದು ಮಿಶ್ರಣದ ಮಂತ್ರಿಮಂಡಲ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಸರ್ ಈಗ ಮುಂದೆ ಜಗದೀಶ್ ಶೆಟ್ಟರ್ ಅವರಾಗಲಿ ಈಶ್ವರಪ್ಪರಾಗಲಿ ಹಿರಿಯರಂತ ಅನ್ಕೊಂಡವ್ರಿಗೆ ಎಲ್ರಿಗೂ ಕೂಡ ಸಚಿವ ಸಂಪುಟದಲ್ಲಿ ಅವಕಾಶ ಇರೋದಿಲ್ಲ ಅನ್ನೋಂತ ಮಾತಿದೆ ತ್ಯಾಗ ಮಾಡಬೇಕು ಅಂತ ಅನ್ಸುತ್ತಾ ಸರ್ ನಿಮ್ಗೆ ತಮ್ಮ ಒಂದು ಅಭಿಪ್ರಾಯ ಈಗ ಈಶ್ವರಪ್ಪ ಆಗಿರಲಿ ಶೆಟ್ಟರ್ ಆಗಿರಲಿ ಅಂದ್ರೆ ಪದೇ ಪದೇ ಆಗ್ತಾರೆ ಯುವಕರಿಗೆ ಅಂದ್ರೆ ಹೊಸಬರಿಗೆ ಅವಕಾಶ ಬರಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ತ್ಯಾಗ ಮಾಡಬೇಕು ಅನ್ಸುತ್ತೆ ಅವ್ರು ತ್ಯಾಗ ಮಾಡಕ್ ರೆಡಿ ಇದ್ರು ಅವ್ರ ಮಕ್ಕಳು ಮೊಮ್ಮಕ್ಕಳು ಮನೆಯವ್ರು ಬಿಡೋದಿಲ್ಲ ಅವ್ರನ್ನ ಬೇಕು ಬೇಕು ಅಂತ ಹಳ್ಳಿಯಕ್ಕೆ ಹೋರಾಟಕ್ಕೆ ಜಯ ಸಿಕ್ಕಿದೆಯಾ ನಮ್ಮ ಹೋರಾಟ ಸದಾ ಇದ್ದೇ ನಮ್ಮ ಹೋರಾಟ ಈ ನಾಡು ಅಷ್ಟೇ ಒಳ್ಳೇದಾಗುತ್ತೆ ಥ್ಯಾಂಕ್ ಯು ಮೊನ್ನೆ ಮೊದಲನೇ ಅಧ್ಯಾಯ ಬಿಡುಗಡೆ ಮಾಡಿದೀವಲ್ಲ ಯಾವ್ದ್ರಲ್ಲಿ ವಿಜಯವಾಣಿಯಲ್ಲಿ ಬಂದಿದೆ ಮೊದಲನೇ ಅಧ್ಯಾಯ ಬಂದಿದೆ ನೋಡೋಣ ಯಾರ್ಯಾರು ಇರ್ತಾರೆ ಎಲ್ಲ ಅವಕಾಶ ಇದೆ ಈಗ ನೋಡಿ ನನ್ನ ಅನುಭವಕ್ಕೆ ನನ್ನ ಏಜ್ಗೆ ನಾನು ಹೋಗಿ ಯಾರ್ದೋ ಮನೆ ಹತ್ರ ನನಗೆ ಮಂತ್ರಿ ಮಾಡಿ ಅಂತ ಕೇಳಬೇಕು ಅವ್ರು ನಮ್ಮ ಅನುಭವ ಉಪಯೋಗಿಸ್ಕೋಬೇಕಂದ್ರೆ ಅವಕಾಶ ಮಾಡ್ಕೊ ಥ್ಯಾಂಕ್ ಯು